ಅರುಣ ಭಾಚಾ, ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರ ಕೋಟಿಕೊಬ್ಬತ್ರಿ ಸಿನಿಮಾದಲ್ಲಿ ಪಾರ್ಟಿ ಸಾಂಗ್ ನೊಂದಿಗೆ ಭರ್ಜರಿಯಾಗಿ ಎಂಟ್ರಿಯನ್ನ ಕೊಡ್ತಾ ಇರುವಂತಹ ನಮ್ಮ ಕಿಚ್ಚ ಸುದೀಪ್ ಅವರ ಕೋಟಿಕೊಬ್ಬತ್ರಿ ಸಿನಿಮಾದ ಮೇಲೆ ಸಿನಿ ಪ್ರೇಕ್ಷಕರು ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಹೌದು, ಕೋಟಿಗೊಬ್ಬ ಟೂ ಸಿನಿಮಾದ ಶೈಲಿಯಲ್ಲಿ ಈ ಸಾಂಗ್ ನಲ್ಲೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಮಿಂಚಲಿದ್ದು, ತಲೆಗೆ ಹ್ಯಾಟ್ ಅನ್ನ ಹಾಕಿ ಕೈನಲ್ಲಿ ಕಾರ್ಡ್ಸ್ ಅನ್ನ ಹಿಡಿದು ಈ ಸಾಂಗ್ ನಲ್ಲಿ ಜಬರ್ದಸ್ತಾಗಿ ಎಂಟ್ರಿ ಕೊಡಲಿದ್ದಾರೆ. ಇನ್ನು ಕೋಟಿಗೊಬ್ಬ ತ್ರೀ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಆನಂದ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲಾಂಚ್ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದ್ದು, ಅಫಿಷಿಯಲ್ ರಿಲೀಸ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಇನ್ನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತೇವೆ. ಅದಕ್ಕೂ ಮುಂಚೆ ನೀವು ಪಕ್ಕಾ ಕಿಚ್ಚ ಸುದೀಪ್ ಅಭಿಮಾನಿ ಆಗಿದ್ರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನ ನೀವು ಮೊದಲು ಪಡೆಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ದರ್ಶನ್, ಸುದೀಪ್, ಯಶ್, ಪುನೀತ್, ಧ್ರುವ ಸರ್ಜಾ ಸೇರಿದಂತೆ ಸ್ಯಾಂಡಲ್ವುಡ್ನ ಎಲ್ಲಾ ಸ್ಟಾರ್ಗಳ ಹೆಚ್ ಡಿ ವಾಲ್ಪೇಪರ್ ಗಳನ್ನ ಫ್ರೀಯಾಗಿ ಪಡೆಯಿರಿ. ಈಗಲೇ ಪ್ಲೇಸ್ಟೋರ್ ನಲ್ಲಿ ಡಿ ಬಾಸ್ ವಾಲ್ಪೇಪರ್ ಅಪ್ಲಿಕೇಶನ್ ಅನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಿ. ಕಿಚ್ಚ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಪ್ಯಾನ್ ಇಂಡಿಯಾ ಸಿನಿಮಾದ ಮೋಷನ್ ಪೋಸ್ಟರ್ ಅನ್ನ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಇದಿಷ್ಟೇ ಅಲ್ಲ, ಈಗಾಗಲೇ ಕೋಟಿಗೊಬ್ಬ ತ್ರೀ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ಅನ್ನ ಮುಗಿಸಿಕೊಂಡಿರುವಂತಹ ಕಿಚ್ಚ ಸುದೀಪ್ ಅವರ ಕೋಟಿಗೊಬ್ಬ ತ್ರೀ ಸಿನಿಮಾದ ಜಬರ್ದಸ್ತ್ ಟ್ರೇಲರ್ ಹಾಗೂ ಟೀಸರ್ ಈಗಾಗಲೇ ರೆಡಿ ಆಗಿದೆ. ಇನ್ನು ಕೋಟಿಗೊಬ್ಬ ತ್ರೀ ಸಿನಿಮಾದಲ್ಲಿ 3-4 ಸಾಂಗ್ ಇದ್ದು, ಈ ಸಿನಿಮಾವನ್ನ ಯುಗಾದಿ ಹಬ್ಬಕ್ಕೆ ರಿಲೀಸ್ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಇನ್ನು ಇಂಟರ್ನ್ಯಾಷನಲ್ ಕ್ರೈಮ್ ಥ್ರಿಲ್ಲರ್ ಕಥೆಯನ್ನ ಕೋಟಿಗೊಬ್ಬ ತ್ರೀ ಸಿನಿಮಾ ಹೊಂದಿದ್ದು, ಸ್ವತಃ ಕಿಚ್ಚ ಸುದೀಪ್ ಅವರೇ ಈ ಕಥೆಯನ್ನ ಬರೆದಿರೋದು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ. ಇನ್ನು ಬೆಂಗಳೂರಿನಲ್ಲಿ 2 ಸಾಂಗ್ ಗಳನ್ನ ಚಿತ್ರೀಕರಣ ಮಾಡಿರುವಂತಹ ಚಿತ್ರತಂಡ ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ ಟ್ರೇಲರ್ ಹಾಗೂ ಟೀಸರ್ ಡೇಟ್ ಅನ್ನ ಅನೌನ್ಸ್ ಮಾಡಲಿದ್ದಾರೆ. ಇದಿಷ್ಟೇ ಅಲ್ಲ, ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳ್ ಹಾಗೂ ಮಲಯಾಳಂ ನಲ್ಲೂ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡುತ್ತಿದ್ದು, ಹಿಂದಿಯಲ್ಲೂ ಕೂಡ ಡಬ್ ಮಾಡುವಂತಹ ಚಾನ್ಸಸ್ ಇದೆ. ಇನ್ನು ಹಾಲಿವುಡ್ ಸಿನಿಮಾದ ಶೈಲಿಯಲ್ಲಿ ಸಿಕ್ಕಾಪಟ್ಟೆ ಆಕ್ಷನ್ ದೃಶ್ಯಗಳನ್ನ ಹೊಂದಿರುವಂತಹ ಕೋಟಿಗೊಬ್ಬ ತ್ರೀ ಸಿನಿಮಾದಲ್ಲಿ ಕಾರ್ ಹಾಗೂ ಬೈಕ್ ಚೇಸಿಂಗ್ ದೃಶ್ಯ ಕೂಡ ಇರಲಿದೆ. ಈಗಾಗಲೇ 50% ಅಷ್ಟು ಶೂಟಿಂಗ್ ಅನ್ನ ಫಾರಿನ್ ನಲ್ಲಿ ಈ ಸಿನಿಮಾದ ಕೆಲವೊಂದು ದೃಶ್ಯಗಳನ್ನ ಶೂಟಿಂಗ್ ಅನ್ನ ಮಾಡಲಾಗಿದೆ. ಇನ್ನು ಕನ್ನಡದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸುದೀಪ್ ಅವರ ಕೋಟಿಗೊಬ್ಬ ತ್ರೀ ಸಿನಿಮಾದ ಹಿಂದಿ ಡಬ್ಬಿಂಗ್ ಮತ್ತು ಸ್ಯಾಟಲೈಟ್ ರೈಟ್ಸ್ ಬರೋಬ್ಬರಿ 9 ಕೋಟಿಗಿಂತ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿ ದಾಖಲೆಯನ್ನ ಸೃಷ್ಟಿ ಮಾಡಿದೆ. ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ದುಬಾರಿ ವೆಚ್ಚದ ಅತ್ಯಾಧುನಿಕ ಕ್ಯಾಮರಾವನ್ನ ಈ ಸಿನಿಮಾದಲ್ಲಿ ಬಳಸಲಾಗಿದ್ದು, ವಾಸ್ರಾ ಮತ್ತು ಪೋಲ್ಯಾಂಡ್ ನಲ್ಲೂ ಕೂಡ ಶೂಟಿಂಗ್ ಅನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನೀವು ಪಕ್ಕಾ ಕಿಚ್ಚ ಸುದೀಪ್ ಅಭಿಮಾನಿ ಆಗಿದ್ರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ.